ಮನೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ನವಗ್ರಹ ತೀರ್ಥಕ್ಷೇತ್ರ ಎಂದೇ ಖ್ಯಾತಿ ಪಡೆದಿರುವ ವರೂರು ಸುಕ್ಷೇತ್ರ ವರೂರಿನಲ್ಲಿ ಬರೋಬ್ಬರಿ 12 ವರ್ಷಗಳ ಬಳಿಕ ಮಹಾಮಸ್ತಕಾಭಿಷೇಕವನ್ನ ನೆರವೇರಿಸಲಾಗುವುದು ಎಂದು ವೀರೇಂದ್ರ ಹೆಗಡೆ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಕಾರ್ಯಕ್ರಮ ಜರುಗಲಿದೆ, ಯಾವಾಗ ಜರುಗುತ್ತೆ, ಈ 12 ವರ್ಷಗಳ ಬಳಿಕ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಏನೇನು ವಿಶೇಷತೆಗಳು ಇರುತ್ತವೆ ಅನ್ನೋದನ್ನ ನೋಡ್ಕೊಂಬರೋಣ. ನವಗ್ರಹ ತೀರ್ಥಕ್ಷೇತ್ರ ಎಂದೇ ಖ್ಯಾತಿ ಪಡೆದಿರುವ ಸುಕ್ಷೇತ್ರ ವರೂರು ಈ ಕ್ಷೇತ್ರದಲ್ಲಿ 12 ವರ್ಷಗಳ ಬಳಿಕ ಇದೀಗ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮವನ್ನ ನೆರವೇರಿಸಲು ನಿರ್ಧರಿಸಲಾಗಿದೆ. 405 ಅಡಿ ಎತ್ತರದ ಸುಮೇರು ಪರ್ವತದ ಮೂಲಕ ರಾಷ್ಟ್ರ ಕಲ್ಯಾಣಕ್ಕೆ ಸಂಕಲ್ಪ ಮಾಡಲಾಗಿದೆ. ವರೂರಿನ ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಜೈನ ತೀರ್ಥಂಕರರ ಸಮಾಗಮದಲ್ಲಿ 2025 ಜನವರಿ 15 26 ಕೂಡ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಮಸ್ತಕಾಭಿಷೇಕ ಸಮಿತಿ ಅಧ್ಯಕ್ಷರಾಗಿರುವ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಘೋಷಣೆ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ತಾವೆಲ್ಲರೂ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಬೇಕು. ತಮ್ಮಲ್ಲಿ ವಿನಂತಿ. ಅವನಿಗೆ ನರಕ ದರ್ಶನ ಒಂದು ಪ್ರಾಪ್ತಿ ಆಯ್ತದೆ. ಯಾಕೆಂದ್ರೆ ಅವನು ಅಶ್ವತ್ಥಮ ಹತಪುಂಜ ಅಂತ ಯುದ್ಧ ಮಾಡುವಾಗ ಅಶ್ವತ್ಥಮ ಹತ ಆನೆ ಅಶ್ವತ್ಥಮ ಆನೆ ಸತ್ತಿತ್ತು ಅಂತ ಅನೌನ್ಸ್ ಮಾಡಿದ. ಅವನು ಅಶ್ವತ್ಥಮ ಹತ ಅಂದಾಗ ಕೃಷ್ಣ ಶಂಖ ಊದಿಬಿಟ್ಟನಂತೆ. ಪುಂಜ ಆನೆ ಅಂತ ಯಾರು ಕೇಳಿಲ್ಲ, ಬರೀ ಒಂದೇ ಮಾತು ಕೇಳಿದ ಅಶ್ವತ್ಥಮ ಸತ್ತ ಅಂತ. ಅಯ್ಯೋ ಅಶ್ವತ್ಥಮ್ಮರೇ ನಮ್ಮ ನಾಯಕರ ಸತ್ತ ಮೇಲೆ ಅಂತ ಹೇಳಿ ಅವರು ಕೌರವ ಪಕ್ಷ ದಿಲೀರಿದ್ರು ಹಾಗೆ ಸುಲಭವಾಗಿ ಹೇಳಿದ್ರು ಅಂತ. ಈ ಧರ್ಮಗಳನ್ನ ಒಂದು ಸುಳ್ಳು ಹೇಳಿದ್ದೀನಿ, ನಿಮ್ಮ ಇಷ್ಟ ಇಲ್ಲದಿದ್ರು ಇಚ್ಛೆ ಇಲ್ಲದಿದ್ರು ಅಪರೂಪವಾಗಿ ಸುಳ್ಳು ಹೇಳಿದ್ದೀನಿ. ನರಕ ದರ್ಶನ ಅಂತ ಮಾಡಿದ್ರು, ನರಕ ದರ್ಶನಕ್ಕೆ ಹೋದಾಗ ಅಲ್ಲಿರುವಂತ ನರಕದಲ್ಲಿ ಪಾಪಗಳಿಗೆಲ್ಲ ತಾಪ ಕಡಿಮೆ ಆಯ್ತಂತೆ, ಗುರಿ ಕಮ್ಮಿ ಆಯ್ತು, ಕಬ್ಬಿಣ ಇವೆಲ್ಲ ಕಡಿಮೆ ಆಯ್ತು. ಅವ್ರು ಹೇಳಿದಂತೆ ನೀನು ಹೋಗೋಣಪ್ಪ, ಇಲ್ಲೇ ಇರು ಇಲ್ಲೇ ಇರು ಅಂತ. ಇವನು ಏನು ಮಾಡ್ತಾನೆ, ಧರ್ಮಗಳೇ ಆಗಿಲ್ಲ, ನಾನು ಇಲ್ಲೇ ಇರ್ತೀನಿ, ನನ್ನ ಪುಣ್ಯದಲ್ಲಿ ನಿಮಗೆ ಹೋಗಲಿ ಅಂತಾನೆ. ಅವ್ರಿಗಿಲ್ವಾ ಅಂತ ಆಯ್ತು. ಒಂದು ನಮ್ಮಲ್ಲಿ ನೆನಪಾಯ್ತು, ನನ್ನ ನಂಬರ್ ಹೇಳಿಲ್ಲ ಅವ್ರಿಗೆ ಅಂತ. ಈ ಕಡೆ ಕೇಳಿದ್ರೆ ಶ್ರದ್ಧಾ ನಂಬರ್ ಯಾಕೆ ಹೇಳಿ, ಎಷ್ಟು ನಿಮ್ಗೆ ನಿಮ್ದು ಎಲ್ಲ ಗೊತ್ತಾಯ, ನೀವೆಲ್ಲ ಮಾಡೋದು ನಾನೋದಿದ್ದೀರಿ, ನಾನೋದಿದ್ದು ಫೋನ್ ನಂಬರ್, ನಿಮ್ದು ಎಲ್ಲ ಫೋನು ಆಮೇಲೆ ನಿಮ್ಮ ಕಾರು ಎಲ್ಲದಲ್ಲಿ ನಾನೋದಿದ್ದು. ಹಾಗಾಗಿ ನಾನು ಹೋಗಿ ಸುಲಭವಾಗಿ ನಾನೋದಿದ್ದು ನಂಬರ್ ಹಾಕ್ಬಿಟ್ಟು ತೆಗೆದುಕೊಟ್ಟೆ ಅಂತ ಹೇಳಿ. ಅಂದರೆ ಇದು ಬಹಳ ಒಳ್ಳೆಯ ಶುಭ ಸೂಚನೆ ಆಗಿದೆ. 405 ಪುಟ ಎತ್ತರದ ಒಂದು ಸುಮೇರು ಪರ್ವತದ ಪ್ರತಿಕೃತಿಯನ್ನು ಮಾಡಿದ್ದಾರೆ. ಇದು ನಮ್ಮ ಹುಬ್ಬಳ್ಳಿ ಹತ್ತಿರ ಬರ್ತಾ ಇದೆ ಅನ್ನೋದು ಬಹಳ ದೊಡ್ಡ ವಿಷಯ ಮತ್ತು ಸಂತೋಷದ ವಿಷಯ. ಇದನ್ನ ಇವತ್ತು ತಾರೀಕು ಘೋಷಣೆ ಮಾಡ್ಲಿಕ್ಕಾಗಿ ಹಂತ ಹಂತವಾಗಿ ಕೆಲವು ಅನೌನ್ಸ್ಮೆಂಟ್ಸ್ ಮಾಡ್ತಾ ಇರ್ತೇವೆ ನಾವು. ಒಮ್ಮೆಲೆ ಮಾಡಿದ್ರೆ ಸ್ವಾರಸ್ಯ ಇರೋದಿಲ್ಲ, ಪತ್ರಿಕೆ ದಿನ ನೋಡ್ತಾ ಇರ್ಬೇಕು. ಇವತ್ತೇನು ಬರ್ತದೆ ವರೂರು ಕ್ಷೇತ್ರದ ಬಗ್ಗೆ ನೋಡಿದ್ರೆ ಆ ಕುತೂಹಲ ಉಂಟು ಮಾಡುವ ನಮ್ಮ ಪತ್ರಕರ್ತರೆಲ್ಲ ನಮ್ಮ ಬಗ್ಗೆ ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ಕೇಳ್ಕೊಡ್ತಾ. ಜನವರಿ 15 ಮಕರ ಸಂಕ್ರಮಣದ ಮರು ದಿವಸ 15 ತಾರೀಕು ಜನವರಿ 2025 ಈ ಕಾರ್ಯಕ್ರಮ ಮಾಡಬೇಕಿದೆ. ಮತ್ತು 26/1/2025 ತನಕ ಈ ಕಾರ್ಯಕ್ರಮಗಳೆಲ್ಲ ನಿರ್ವಹಿಸಿದೆ. ಇದನ್ನೆಲ್ಲ ನಡೆಸಲಿಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಮತ್ತು ತಯಾರಿ ಮಾಡ್ತಕ್ಕಂಥವ್ರು ಪೂಜ್ಯರು ಅವರು ಹೇಳುವಂಥ ಮಾತು ಕೂಡ
ಕ್ಷೇತ್ರದ ಒಂದು ಸುಮೇರು ಪರ್ವತದ ಪ್ರತಿಕೃತಿಯನ್ನು ಮಾಡಿದ್ದಾರೆ. ಇದು ನಮ್ಮ ಹುಬ್ಬಳ್ಳಿ ಹತ್ತಿರ ಬರ್ತಾ ಇದೆ, ಅದರಲ್ಲಿ ಬಹಳ ದೊಡ್ಡ ವಿಷಯ ಮತ್ತು ಸಂತೋಷದ ವಿಷಯ. ಇದನ್ನು ಇವತ್ತು ತಾರೀಖು ಘೋಷಣೆ ಮಾಡಲಿಕ್ಕಾಗಿ ಹಂತ ಹಂತವಾಗಿ ಕೆಲವು ಅನೌನ್ಸ್ಮೆಂಟ್ಸ್ ಮಾಡ್ತಾ ಇರ್ತೇವೆ ನಾವು. ಒಮ್ಮೆಲೆ ಮಾಡಿದರೆ ಸ್ವಾರಸ್ಯ ಇರೋದಿಲ್ಲ, ಪತ್ರಿಕೆಯ ದಿನ ನೋಡ್ತಾ ಇರಬೇಕು. ಇವತ್ತೇನು ಬರ್ತದೆ ಅವರೂರು ಕ್ಷೇತ್ರದ ಬಗ್ಗೆ ನೋಡ್ತಾ ಇರಬೇಕು. ಆ ಕುತೂಹಲ ಉಂಟು ಮಾಡುವ ನಮ್ಮ ಪತ್ರಕರ್ತರೆಲ್ಲ ನಮ್ಮ ಬಗ್ಗೆ ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ, ಜನವರಿ 15 ಮಕರ ಸಂಕ್ರಮಣದ ಮರು ದಿವಸ 15ನೇ ತಾರೀಕು ಜನವರಿ 2025 ಈ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಮತ್ತು 26/1/2025 ತನಕ ಈ ಕಾರ್ಯಕ್ರಮಗಳೆಲ್ಲ ನಡೆದಿರಿಕ್ಕಿದೆ. ಇದೆಲ್ಲ ನಡೆಸಲಿಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಮತ್ತು ತಯಾರಿ ಮಾಡ್ತಕ್ಕಂಥವ್ರು ಪೂಜ್ಯರು, ಅವರಿಗೆ ಕೈಯಲ್ಲಿ ಅವರು ಹೇಳುವಂಥ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯ ಆಗ್ತದೆ. ನಾನು ಸಂಸಾರಿ ಮತ್ತು ನಾನು ಅನೇಕ ಕಾರ್ಯಕ್ರಮ ಮಾಡಿದ್ರು, ಬಾಹುಬಲಿ ಮೂರ್ತಿ ಸಾಕ್ಷಿದ್ದೀನಿ, ಕ್ಷಣ ಬೆಳಗಲಲ್ಲಿ 3 ಬಾರಿ ಮಹಾಮತ್ಸಕಾಂಕ್ಷದ ಅಧ್ಯಕ್ಷನಾಗಿದ್ದೀನಿ, ಧರ್ಮಸ್ಥಳದಲ್ಲಿ ನಾನು ಅನೇಕ ಬಾರಿ ಮತ್ಸಕಾಭಿಷೇಕ ಮಾಡಿಸಿದ್ದೀನಿ, ಅದೆಲ್ಲ ಮಾಡಿದ್ದೀನಿ. ಆದರೆ ಈ ತಯಾರಿ ಮಾತುಗಳನ್ನು ನಾನು ನೋಡಿರಲಿಲ್ಲ, ಈ ತಯಾರಿಯನ್ನು ಕೇಳಿರಲಿಲ್ಲ. ಬಹಳ ದೊಡ್ಡ ತಯಾರಿ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಅವರಿಗೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲರ ಸಹಕಾರ ತಮ್ಮ ಜೊತೆಗಿದ್ದಾವೆ. ನಮಗೆ ಅವಕಾಶ ನಮ್ಮ ಆಯುಷ್ಯದಲ್ಲಿ ಇಂತಹ ಒಂದು ಪುಣ್ಯ ಕಾರ್ಯ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ಎಷ್ಟೋ ಬಾರಿ ಹೇಳ್ತೇವೆ ನಾವು, ನಮಗೆ ನೋಡ್ಲಿಕ್ಕೆ ಪುಣ್ಯ ಬೇಕು ಅಂತ. ಮಾಡೋಕ್ಕೆ ಪುಣ್ಯ ಅಲ್ಲ, ನೋಡೋಕೆ ಪುಣ್ಯ. ಮಾಡೋದು ಅದರಲ್ಲಿ ಅಳಿಲು ಸೇವೆನೇ ಮಾಡೋದು. ನಾವು ಎಲ್ಲರೂ ಏನು ಪೂರ್ತಿ ಮಾಡೋದಿಲ್ಲ, ನಾವೆಲ್ಲ ಏನು ಮಾಡ್ತೇವೆ ಅಂದರೆ ಅಳಿಲಿನ ಹಾಗೆ ಒಂದೊಂದು ಮರಳನ್ನ ಕೊಂಡೋಗಲೇ ಇರ್ಬೋದು. ಅದೇ ರೀತಿ ಸಣ್ಣ ಸಣ್ಣ ಕೆಲಸ ಮಾಡ್ಬೋದು ನಾವು. ಪೂರ್ತಿ ಕೆಲಸ ಮಾಡೋರು ಮಾಡೋದ್ರೆ ನಮ್ಮ ಹಿಂದೆ ಮಾಡೋದು ಬೆಟರ್ ಮಾತ್ರ. ಆದರೆ ನಾವು ಸಣ್ಣ ಸಣ್ಣ ಮರಳನ್ನ ಕೊಂಡೋಗಿ ಹಾಕುವ ಹಾಗೆ ನಾವೆಲ್ಲರೂ ಸೇರಿ ಈ ಕಾರ್ಯವನ್ನು ಮಾಡಬೇಕು. ನಾವೆಲ್ಲರೂ ಏಕ ಮನಸ್ಸಿನ ಮಾಡಬೇಕು, ಒಗ್ಗಟ್ಟಿನ ಮಾತನ್ನು ಮಾಡಬೇಕು. ಯಾವುದೇ ವ್ಯತ್ಯಾಸ ಭೇದ ಭಾವ ಇಲ್ಲದೆ ಐಕ್ಯ ಮನಸ್ಸಿನ ಈ ಕೆಲಸ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಮತ್ತು ಮೇಲೆ ಗೊತ್ತಿದೆ, ಈಗ ಈ ಕಾರ್ಯಕ್ರಮ ಸೋಫಲ ಪರೀಕ್ಷೆಯನ್ನು ಮಾಡಲಾಗ. ಆತ 3 ಮಕ್ಕಳ ತಂದೆ, ಗಾರೆ ಕೆಲಸ ಮಾಡಿಕೊಂಡಿದ್ದವನು. ತನ್ನ ಕುಟುಂಬದ ಜೊತೆಗೆ ರಾತ್ರಿ ಇಡೀ ಕಾಲವನ್ನ ಕಳೆದ. ನಂತರ ಬೆಳಿಗ್ಗೆ ಎದ್ದು ನೋಡಿದ್ರೆ ಹೆಣವಾಗಿದ್ದ. ಹಾಗಾದ್ರೆ ನಡೆದಿದ್ದಾದ್ರೂ ಏನು ನೋಡೋಣ. ಹೀಗೆ ಫೋಟೋದಲ್ಲಿ ಕಾಣ್ತಾ ಇರೋದು ಹುಲ್ಲೇಶ ಹಾಲರವಿ. ಈತ 38 ವರ್ಷದ ವ್ಯಕ್ತಿ, ಇನ್ನ ಗಿರಣಿಚಾಳದ ನಿವಾಸಿಯಾಗಿದ್ದಾರೆ. ಆದ್ರೆ ಮದುವೆಯಾದ ನಂತರ ತನ್ನ 3 ಮಕ್ಕಳ ಜೊತೆ ತಾರಿಹಾಳದಲ್ಲಿ ಮನೆ ಮಾಡಿಕೊಂಡು ಒಂದು ಸಣ್ಣ ಜೀವನವನ್ನ ಸಾಗಿಸ್ತಾ ಇದ್ದ. ಆದ್ರೆ ಕಳೆದ 3 ದಿನಗಳಿಂದ ಗಿರಣಿಚಾಳದಲ್ಲಿ ತನ್ನ ತಾಯಿಯ ಮನೆಗೆ ಬಂದಿದ್ದ. ಈತ ಏರಿಯಾದಲ್ಲಿ ಜಾತ್ರೆ ನಡೆಸಿಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದ, ಎಲ್ಲರ ಜೊತೆ ಖುಷಿಯಾಗಿದ್ದ. ಜಾತ್ರೆ ಮಾಡಿದವ ಬೆಳಗಾಗಿ ನೋಡೋಷ್ಟರಲ್ಲಿ ಹೆಣವಾಗಿ ಕಂಡುಕೊಂಡಿದ್ದಾನೆ. ಆತ ತತ್ತು ಕುಯ್ದ ಸ್ಥಿತಿಯಲ್ಲಿ ಕಂಡು ಬಂದಿದ್ದಾನೆ. ಇನ್ನು ಕೊಲೆಯಾದ ಹುಲ್ಲೇಶ ಯಾರ ಜೊತೆಯೂ ಕೂಡ ಜಗಳವನ್ನ ಮಾಡಿಕೊಂಡವನಲ್ಲ, ಯಾರ ತಂಟೆಗೂ ಕೂಡ ಹೋದವನಲ್ಲ. ಹೀಗಾಗಿ ಇದು ಕೇವಲ ಕೊಲೆನ ಅಥವಾ ಆತ್ಮಹತ್ಯೆನ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ. ಇದೀಗ ಪ್ರಧಾನಿ ಮೋದಿ ಅವರು ಬ್ರುನೈನ ಪ್ರವಾಸದಲ್ಲಿದ್ದಾರೆ. ಬ್ರುನೈನಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಮಸೀದಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಪರಿಶೀಲನೆ ಅನ್ನೋಕ್ಕಿಂತ ಅಲ್ಲಿ ಸಾಕಷ್ಟು ಜನರನ್ನ ಭೇಟಿಯಾಗಿದ್ದಾರೆ, ಭಾರತೀಯರು ಕೂಡ ಅಲ್ಲಿ ಭಾಗಿಯಾಗಿದ್ರು. ಇನ್ನು ಅವರು ಭೇಟಿಯಾದಂಥದ್ದು ಸುಲ್ತಾನ್ ಉಮರ್ ಅಲಿ ಸೈಫುದ್ದೀನ್ ಅನ್ನುವಂತಹ ಮಸೀದಿ ಅಥವಾ ಮಸ್ಜಿದ್ಗೆ ಅಂತ ಹೇಳಬಹುದು. ಇನ್ನು ಈ ಸಂದರ್ಭದಲ್ಲಿ ಎರಡೂ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳೋದಿಕ್ಕೆ ಸಹಾಯವಾಗುತ್ತೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಬಹುದು. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಅವರ ಅಲ್ಲಿನ ದೃಶ್ಯಗಳು ಅನ್ನೋದನ್ನ ನೋಡೋಣ. ಬಹುದಿನಗಳ ನಂತರ ಅಥವಾ ಭಾರತೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರಧಾನಿಯೊಬ್ರು ಬ್ರುನೈಗೆ ಹೊರಟಿರೋದು ಇದೇ ಮೊದಲ ಬಾರಿಗೆ ಅಂತ ಹೇಳಬಹುದು. ಹೀಗಾಗಿ ಇವರ ಈ ಒಂದು ಭೇಟಿ ಇತಿಹಾಸವನ್ನ ಸೃಷ್ಟಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಧಾನಿ ಮೋದಿಯವರು ಬ್ರುನೈನ ಮಸೀದಿಗಳಿಗೆ ಭೇಟಿಯನ್ನ ಕೊಟ್ಟು ಸಾಕಷ್ಟು ಜನರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇದು ಉಭಯ ದೇಶಗಳ ನಡುವಿನ ಸಂಬಂಧವನ್ನ ಉತ್ತಮಗೊಳಿಸೋದ್ರಲ್ಲಿ ಸಹಾಯವನ್ನ ಮಾಡುತ್ತೆ. ಈ ತಸ್ವೀರೇ ಆಪ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜೋ ದಾರುಸ್ಸಲಾಂ ಮೇ ಉನ್ಕೆ ಜೋ ಕಾರ್ಯಕ್ರಮ ಹೈ ಉಸ್ಸೆ ಜುಡಿ ತಸ್ವೀರೇ ಆಪ್ ದೇಖ್ ರಹೇ ಹೈ. ತೋ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ
का ब्रुनई दौरा और ये अली सैफुद्दीन मस्जिद है, सुल्तान उमर अली सैफुद्दीन मस्जिद, वहाँ पर प्रधानमंत्री पहुँचे हैं दारुस्सलाम में। तो ब्रुनई दौरा प्रधानमंत्री नरेंद्र मोदी का कई मायनों में महत्वपूर्ण कहा जा सकता है। किसी भी भारतीय प्रधानमंत्री की ये पहली यात्रा ब्रुनई की, और दोनों देशों के बीच जो रिश्ते हैं उसके 40 साल पूरे हुए हैं ब्रुनई और भारत के बीच के रिश्ते। इसी दौरान प्रधानमंत्री नरेंद्र मोदी का ये कार्यक्रम, और प्रधानमंत्री ने वहाँ पर नए चांसलरी भवन का भी उद्घाटन किया है, और तस्वीरें जो हैं वो सुल्तान उमर अली सैफुद्दीन मस्जिद, ये वहाँ काफ़ी प्रसिद्ध मस्जिद है। ಇದೀಗ ಸಚಿವ ಎಂಬಿ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಮಧ್ಯೆ ಸ್ವಲ್ಪ ವಾರ ನಡೀತಾ ಇರೋ ಹಾಗೆ ಕಾಣ್ತಾ ಇದೆ. ಇದೀಗ ಈ ವಾರ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಯಾರು ಕೂಡ ಊಹಿಸೋಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ, ಜೊತೆಗೆ ಮಾಧ್ಯಮದವರ ಜೊತೆಗೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಜಿ ಪರಮೇಶ್ವರ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಬಡವರಿಗಾಗಿ ಸರ್ಕಾರ ಮಂಜೂರು ಮಾಡುವಂತಹ ಜಾಗ, ತುಂಬಾ ಸಣ್ಣ ಪುಟ್ಟ ಮನೆ ಕಟ್ಕೊಳ್ಳೋದಕ್ಕೇನು ಮನೆಗಳನ್ನ ಸೈಟ್ಗಳನ್ನ ಮಂಜೂರು ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಗರಣ ನಡೆದಿದೆ ಅನ್ನುವಂಥದ್ದು ಇದೀಗ ಒಂದು ಸಣ್ಣ ಸವಾಲು ಅಥವಾ ಒಂದು ಸಣ್ಣ ಕೂಗು ಮತ್ತೆ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿ ಬಾರಿ ಅಥವಾ ಪ್ರತಿ ಸಚಿವರೂ ಕೂಡ ಭ್ರಷ್ಟಾಚಾರಿಗಳ ಎಂಬ ಪ್ರಶ್ನೆ ಮೂಡುವಂತೆ ಇದೀಗ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿ ಪರಮೇಶ್ವರ್ ಅವರು ಕೆಲವೊಂದಿಷ್ಟು ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಅವರು ಮಾಡ್ತಾರೆ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು, ನ್ಯಾಯ ಒದಗಿಸ್ಕೊಡ್ತೀವಿ, ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ. ಸರ್, ಈಗ ಎಂ ಬಿ ಪಾಟೀಲ್ ಅವರು ಮತ್ತು ಪ್ರಿಯಾಂಕರ್ ದೇವರತ್ತ ಮತ್ತೆ ಒಂದು ಸಿ ಎ ಅವ್ರಿಗೆ ಸಿ ಎಸ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್, ವರದಿ ಕೇಳಿದ್ದಾರೆ, ಅದು ಸಿ ಎ ಸೈಟ್ ವಿಚಾರ. ಇಡೀ ಎಂ ಬಿ ಪಾಟೀಲ್ರು ಈಗಾಗಲೇ ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ನಾನು ಯಾವುದೇ ಕಾನೂನನ್ನು ಕಾನೂನು ಬಾಹಿರವಾಗಿ ಅಲೊಕೇಷನ್ ಮಾಡಿಲ್ಲ. ಅವರಿಗೆ ಲೆಜಿಟಿಮೇಟ್ ಆಗಿ ಅವರು ಅರ್ಹರಿದ್ದರು, ಅದಕ್ಕಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ, ಅಲ್ಲಿ ಮುಗೀತು. ಮತ್ತೆ ಅದನ್ನು ಪದೇ ಪದೇ ಅದಾಗಿ ಅದನ್ನು ವೆರಿಫೈ ಮಾಡಲಿ, ಅವ್ರು ಮಾಡಿದಾರಾ ಇಲ್ವಾ ಕಾನೂನು ಪ್ರಕಾರ ಅಂತ ಬೇಕಾದರೆ ವೆರಿಫೈ ಮಾಡಲಿ. ಅದನ್ನು ಅದರ ಬದಲಿಗೆ ಸುಮ್ಮನೆ ಅನಾವಶ್ಯಕವಾಗಿ ಆಪಾದನೆ ಮಾಡೋದು ಸರಿ ಇಲ್ಲ. ಅದ ನೋಡಿ, ಅದು ಅವರಿಗೆ ಯಾರು ಅಥಾರಿಟೀಸ್ ಇದ್ದಾರೆ, ಯಾರು ಗವರ್ನರ್ ಇದ್ದು ಹೇಳಿದ್ದಾರೆ, ಅವರು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಏಕೆಂದರೆ ವೆರಿಫಿಕೇಷನ್ ಮಾಡೋರು ಯಾರು? ವೆರಿಫಿಕೇಷನ್ ಮಾಡಿಸಿ ತೀರ್ಮಾನ ತಗೋಬೇಕಾದದ್ದು ಅವರ ಕರ್ತವ್ಯ, ಅದನ್ನು ಮಾಡಲಿ ಅವರು. ನಾವು ಹೇಳ್ತಾ ಇರ್ತಕ್ಕಂಥದ್ದು, ಎಂ ಬಿ ಪಾಟೀಲ್ರು ಹೇಳ್ತಾ ಇರ್ತಕ್ಕಂಥದ್ದು ಸಂಬಂಧಪಟ್ಟ ಸಚಿವರು, ನಾನು ಯಾವುದೇ ಕಾನೂನು ಬಾಹಿರವಾಗಿ ಅವರಿಗೆ ಅಲೊಕೇಷನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ವೆರಿಫೈ ಮಾಡಿಕೊಳ್ಳಿ. ಸಾವಿರಾರು ಜನ ಕಂಪ್ಲೇಂಟ್ ಕೊಡ್ತಾರೆ, ಸಾವಿರಾರು ಜನ ಆಪಾದನೆ ಮಾಡ್ತಾರೆ, ಅದೆಲ್ಲ ವೆರಿಫಿಕೇಷನ್ ಮಾಡಿದ ಮೇಲೆ ತಾನೇ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಸಿ ಎಂ ಆಯ್ತು, ಸಚಿವ ಟಾರ್ಗೆಟ್ ಆಯ್ತು, ಇದೇ ಇದು ರಾಜಕಾರಣ ಮಾಡ್ತಾರೆ ಅಂತ ನಾವು ಮೊದಲಿಂದನೂ ಹೇಳ್ತಾನೆ ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಈ ಭಾರತೀಯ ಜನತಾ ಪಾರ್ಟಿಯವರು ಈ ರಾಜಕೀಯ ಉದ್ದೇಶ ಇಟ್ಕೊಂಡು ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಅದಕ್ಕೆ ನಾವು ಜನರ ಮುಂದೆ ಸತ್ಯಾಸತ್ಯತೆಯನ್ನು ಇಡ್ತೇವೆ. ನಾವು ಯಾವುದನ್ನು ಕೂಡ ಕಾನೂನುಬಾಹಿರವಾಗಿ ಮಾಡಿಲ್ಲ ಅನ್ನೋದನ್ನು ಈಗಾಗಲೇ ಕೋರ್ಟಿಗೂ ತಿಳಿಸಿದ್ದೇವೆ, ಸಿದ್ದರಾಮಯ್ಯ ಅವರ ಕೇಸ್ನಲ್ಲಿ, ಮತ್ತು ಇಲ್ಲಿ ಕೂಡ ಅದನ್ನು ಜನಗಳ ಮುಂದೆ ಇಡ್ತೇವೆ.